ಇಲ್ಕಲ್ ಸಮೀಪದ ನಂದವಾಡಗಿ ಗ್ರಾಮದಲ್ಲಿ ಇಲ್ಕಲ್ಲಿನ ಮಹಂತೇಶ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವತಿಯಿಂದ ಗ್ರಾಮದ ರಂಗಮಂದಿರದಲ್ಲಿ ಎಲುವು ಕೀಲು ನೋವು ಹಾಗೂ ನರರೋಗ ಮತ್ತು ಗರ್ಭಿಣಿ ಹೆಣ್ಣು ಮಕ್ಕಳ ಹೃದಯ ರೋಗ ಮಧುಮೇಹದ ಕುರಿತ ಆರೋಗ್ಯದ ಉಚಿತ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಂತೇಶ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಎಲುವು ಮತ್ತು ಕೀಲು ತಜ್ಞ ಡಾಕ್ಟರ್ ಮಹಂತೇಶ್ ಅಕ್ಕಿ, ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞೆ ಡಾಕ್ಟರ್ ಅನಿತಾ ಅಕ್ಕಿ, ಮಧುಮೇಹ ಮತ್ತು ಹೃದಯ ತಜ್ಞ ಡಾಕ್ಟರ್ ಮುತ್ತಣ್ಣ ರಂಜನಗಿ, ಡಾಕ್ಟರ್ ಸಂಗಮೇಶ್ ಪಾಟೀಲ್ ಸೇರಿದಂತೆ ಅನೇಕ ವೈದ್ಯರು ಗ್ರಾಮಸ್ಥರ ಆರೋಗ್ಯ ತಪಾಸಣೆಯನ್ನ ಮಾಡಿದರು. ತದನಂತರ ನಡೆದ ವೇದಿಕೆ ಕಾರ್ಯಕ್ರಮವನ್ನು ನಂದವಾಡಗಿಯ ಶ್ರೀಗಳು ಮತ್ತು ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಉದ್ಘಾಟಿಸಿ ಮಾತನಾಡಿದರು. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಲಯನ್ಸ್ ಕ್ಲಬ್ ಸಹಯೋಗದೊಂದಿಗೆ ಇವತ್ತು ತಮ್ಮ ಬಳಿಗೆ ನೇರವಾಗಿ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಬಂದು ಇಲ್ಲಿರುವಂಥ ಅನಾರೋಗ್ಯ ಯಾರು ಒಳಗೆ ಆಗಿದ್ದಾರೆ, ಯಾರು ಅವರಿಗೆ ಆಸ್ಪತ್ರೆಗೆ ಕೂಡ ಹೋಗೋಕ್ಕಾಗಲ್ಲಂಥ ಪರಿಸ್ಥಿತಿ ಇರುವಂಥ ಬಡಬಗ್ಗರಿಗೆ ಇವತ್ತು ಉಚಿತವಾಗಿ ಇವತ್ತು ತಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ನಮ್ಮ ಮಹಂತೇಶ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಮಗೋಸ್ಕರ, ಬಡವರಿಗೋಸ್ಕರ, ಯಾರು ಬಳಲ್ತಾ ಇದ್ದಾರೆ ಅಂಥವ್ರಿಗೋಸ್ಕರ ಆಯೋಜನೆ ಮಾಡಿರುವಂಥ ಈ ಒಂದು ಆರೋಗ್ಯ ತಪಾಸಣೆ ಶಿಬಿರ ಇವತ್ತು ಭಾಳ ಯಶಸ್ವಿಯಾಗಿ ಇಲ್ಲಿ ನಡೆದಿದೆ ಅನ್ನೋ ಮಾತನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛಪಡ್ತೇನೆ. ಯಾಕಂದರೆ ತಾವೆಲ್ಲ ಭಾಳ ಪುಣ್ಯವಂತರು, ಭಾಗ್ಯವಂತರು. ಯಾಕಂದರೆ ನೇರವಾಗಿ ವೈದ್ಯರನ್ನ ತಂಡವೇ ಕರ್ಕೊಂಡು ಬಂದು ಇವತ್ತು ತಮ್ಮ ಗ್ರಾಮಕ್ಕೆ ಬಂದು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂಥ ಅನೇಕ ಗ್ರಾಮಗಳಲ್ಲಿ ಯಾರು ವೈದ್ಯರನ್ನು ನೋಡೋಕೆ ಕೂಡ ಆಗಲ್ಲದಂಥ ತಾಯಂದಿರಿರ್ತಾರೆ. ಎಷ್ಟೋ ಮಂದಿ ವಯಸ್ಸಾದವರು, ವೃದ್ಧರು, ಯಾಕಂದ್ರೆ ಆಸ್ಪತ್ರೆಗೆ ಹೋಗೋಕ್ಕಾಗೋದಿಲ್ಲ, ಅವರಿಗೆ ಕರ್ಕೊಂಡು ಹೋಗೋರು ದಿಕ್ಕಿರಲ್ಲ. ಅಂಥ ನಿರುಗ್ಗೆ ಇರುವಂಥ ಆರೋಗ್ಯ ನಿರುಗ್ಗೆಗಳಿರುವಂಥ ಆ ರೋಗಿಗಳಿಗೆ ಇವತ್ತು ಈ ಒಂದು ತಪಾಸಣೆ ಶಿಬಿರವನ್ನು ಇವತ್ತು ಆಯೋಜನೆ ಮಾಡಿ ತಮಗೋಸ್ಕರ ಇವತ್ತು ನಮ್ಮ ಡಾಕ್ಟರ್ ಮಹಂತೇಶ್ ಅಕ್ಕಿಯವರು ಮತ್ತು ಅವರ ಶ್ರೀಮತಿ ಅನಿತಾ ಅಕ್ಕಿಯವರು ಇವತ್ತು ತಮ್ಮ ಗ್ರಾಮಕ್ಕೆ ಬಂದು ಅವರ ತಂಡವನ್ನು, ಆಸ್ಪತ್ರೆಯ ತಂಡವನ್ನೇ ಇವತ್ತು ಬರಮಾಡಿಕೊಂಡು ಇವತ್ತು ಒಂದು ಒಳ್ಳೆಯ ಸಾಮಾಜಿಕ ಸೇವೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದು ಇವತ್ತು ನಮಗೆ ಒಂದು ಬಹಳ ಹೆಮ್ಮೆಯನ್ನು ತಂದಿದೆ. ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಬೆಳಗ್ಗೆಯಿಂದ ಇಲ್ಲಿವರೆಗೂ ಸುಮಾರು 100-150 ಜನ ಸಾರ್ವಜನಿಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಿರುವಂತಹ ಡಾಕ್ಟರ್ ಮಹಂತೇಶ್ ಕೆ ಅಕ್ಕಿಯವರಲ್ಲಿಯೂ ಹಾಗೆ ಡಾಕ್ಟರ್ ಅನಿತಾ ಎಂ ಅಕ್ಕಿಯವರಲ್ಲಿಯೂ ಶರಣುಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸಂಯೋಜಕರಾಗಿ ಕಳೆದ ವರ್ಷ ವಶ ಒಂದೂವರೆ ವರ್ಷದ ಹಿಂದೆ ಹಿರಿಯ ಪೂಜ್ಯರ 85 ವಸಂತಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ನಮ್ಮೆಲ್ಲ ಲಯನ್ಸ್ ಕ್ಲಬ್ನ ಹಿರಿಯರು, ಮಾರ್ಗದರ್ಶಕರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆದಷ್ಟು ಬರೀ ಧಾರ್ಮಿಕಕ್ಕೆ ಸೀಮಿತ ಆಗದೆ ಸಾಮಾಜಿಕ ಕೆಲಸಗಳು, ಶೈಕ್ಷಣಿಕ ಕೆಲಸಗಳಾಗಲಿ ಅಂಥೇಳಿ ಇಕಲ್ಲಿನ ಮೀಟಿಂಗ್ನಲ್ಲಿ ಮಾತನಾಡಿಕೊಂಡು ಮಾತಿನ ಪ್ರಕಾರ ಅವರು ಪೂಜ್ಯರ 85 ವಸಂತಗಳದ ಕುರುವಿನ ನೆನಪಿಗಾಗಿ 85 ಜನರಿಗೆ ಉಚಿತ ನೇತ್ರ ಚಿಕಿತ್ಸೆಯನ್ನು ಯಶಸ್ವಿಯಾಗಿ ಪೂರೈಸಿ ಶ್ರೀಮಠಕ್ಕೆ ಹಾಗೂ ಹಿರಿಯ ಪೂಜ್ಯರಿಗೆ ಗೌರವವನ್ನು ಸಲ್ಲಿಸಿರುವಂತಹ ಸಂಸ್ಥೆ ಅಂತಂದರೆ ನಮ್ಮ ಲಯನ್ಸ್ ಕ್ಲಬ್ ಇಲ್ಕಲ್. ಅವರ ಸೇವೆಯನ್ನು ನಾನು ಮತ್ತೊಮ್ಮೆ ವೇದಿಕೆ ಮುಖಾಂತರ ನೆನೆಸ ಆ ಎಲ್ಲ ಅಧ್ಯಕ್ಷರಾದರಿಗೆ ಸಮಸ್ತ ಪದಾಧಿಕಾರಿಗಳಲ್ಲಿಯೂ ಶರಣುಗಳನ್ನು ಹೇಳ್ತಾ ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಊರಿನ ಪರವಾಗಿ ನಮ್ಮ ಮಹಂತೇಶ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹಾಗೆ ಇವತ್ತಿನ ಕಾರ್ಯಕ್ರಮದ ಆಯೋಜಕರೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಣೆ ಮಾಡಿರುವಂತಹ ಶ್ರೀಮತಿ ಸರಸ್ವತಿ ಅರವಿಂದ ಇಜಿಯವರಲ್ಲಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಲ್ಲಿ, ಸರ್ವ ಸದಸ್ಯರುಗಳಲ್ಲಿ, ಈ ಕಾರ್ಯಕ್ರಮದಲ್ಲಿ ಸಮ್ಮಿಲಿತಗೊಂಡಿರುವಂತಹ ತಮ್ಮೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ನೂರ್ಕಾಲ ಇರಲಿ ಅಂತ ಹಾರೈಸಿ